ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಆಪ್ಷನ್ ಎಂಟ್ರಿ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಸಿ ಇ ಟಿ ಆಪ್ಷನ್ ಎಂಟ್ರಿ ಯಾವಾಗ ಶುರು ಆಗುತ್ತೆ, ಡೇಟ್ ಯಾವಾಗ, ಡಿಲೇ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತ ಇದ್ರ ಬಗ್ಗೆ ನೋಡೋಣ ಬನ್ನಿ. ವಿದ್ಯಾರ್ಥಿಗಳಿಗೆ ಎಲ್ಲ ಅಂದುಕೊಂಡಂತಾಗಿದ್ದರೆ ಎಷ್ಟೊತ್ತಿಗೆ ಆಪ್ಷನ್ ಎಂಟ್ರಿ ಕೂಡ ಶುರು ಆಗಬೇಕಿತ್ತು ಅಥವಾ ಶೆಡ್ಯೂಲನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಬೇಕಿತ್ತು. ಜುಲೈ ಎಂಡ್ ಆಯಿತು, ಇನ್ನೇನು ಆಗಸ್ಟ್ ಫಸ್ಟ್ ವೀಕ್ ಆಯಿತು. ಆಗಸ್ಟ್ ಫಸ್ಟ್ ವೀಕ್ ಒಳಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವು. ಬಟ್ ಈಗ ಏನಾಗಿದೆ ಅಂದರೆ ಹೊಸ ಅಪ್ಡೇಟ್ ಕೂಡ ಬಂದಿದೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಏನಂದರೆ ಈ ಸಾರಿ ಸಂಯೋಜಿತ ಸೀಟು ಹಂಚಿಕೆ ಅಂತ ಎಲ್ಲ ಕೋರ್ಸ್ಗಳಿಗೂ ಕೂಡ ಅಟ್ ಎ ಟೈಮ್ ಸೀಟು ಹಂಚಿಕೆ ಮಾಡ್ತಾಯಿದ್ದಾರೆ. ಮೆಡಿಕಲಿಂದ ಹಿಡಿದು ಇಂಜಿನಿಯರಿಂಗ್, ಬಿ ಫಾರ್ಮಾ, ಡಿ ಫಾರ್ಮಾ, ಫಾರ್ಮಸಿ, ಬಿ ಎಸ್ ಸಿ ನರ್ಸಿಂಗ್, ಹೆಲ್ತ್ ಅಂಡ್ ಸೈನ್ಸ್ ಕೋರ್ಸಸ್ಸು ಎಲ್ಲದಕ್ಕೂ ಕೂಡ ಅಟ್ ಎ ಟೈಮ್ ಆಪ್ಷನ್ ಎಂಟ್ರಿನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಡಿಲೇ ಆಗಿದೆ, ಇದಕ್ಕೆ ಮೇಜರ್ ಕಾರಣ ಇದಕ್ಕೆ ಡಿಲೇ ಆಗಿರೋದು. ಇನ್ನೂ ಕೂಡ ಸಾಕಷ್ಟು ದಿನ ಡಿಲೇ ಆಗುವ ಸಾಧ್ಯತೆ ಇದೆ, ಯಾಕಂದರೆ ಈ ಬಾರಿ ಕೆ ಇವರು ಡಿಫ್ರೆಂಟಾಗಿ ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ಕಂಪ್ಲೀಟ್ ಚೇಂಜ್ನ ಮಾಡಿದ್ದಾರೆ, ಇದಕ್ಕೆ ಸಾಕಷ್ಟು ಕಾಲಾವಕಾಶ ತಗೊಳ್ತದೆ, ಇದರಿಂದ ಸಾಕಷ್ಟು ಡಿಲೇ ಆಗ್ಬೋದು. ಬಟ್ ನಿಮಗೆ ಪ್ರೊಸೆಸ್ ಕೂಡ ಬೇಗ ಮುಗೀತದೆ, ಎಲ್ಲ ಕೌನ್ಸಿಲಿಂಗ್ ಅಟ್ ಎ ಟೈಮ್ ಕೂಡ ಮುಗೀತದೆ. ಬಟ್ ಇಲ್ಲಿ ನಿಮಗೆ ಏನು ಡಿಲೇ ಆಗುತ್ತೆ ಅಂದರೆ, ನಿಮಗೆ ಗೊತ್ತಿರೋಕೆ ಆಪ್ಷನ್ ಅಂತ ಶುರು ಆಗೋ ಡಿಲೇ ಆಗುತ್ತೆ. ವೆಯ್ಟ್ ಮಾಡಿ ವಿದ್ಯಾರ್ಥಿಗಳೇ, ಕೆ ಎ ಕಡೆಯಿಂದ ಅಪ್ಡೇಟ್ ಕೂಡ ಬರ್ತವೆ. ನಾವು ಬಂದಾಗ ನಿಮಗೆ ಬ್ರೀಫಾಗಿ ಮಾಹಿತಿ ಕೊಡ್ತೀವಿ, ಯಾವ ರೀತಿ ಆಪ್ಷನ್ ಇರಲಿ, ಯಾವ ರೀತಿ ಡಿಫ್ರೆಂಟ್ ಆಗಿದೆ, ಏನು ಚೇಂಜಸ್ ಆಗಿದೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಬ್ರೀಫಾಗಿ ಮಾಹಿತಿನ ಕೊಡ್ತೀನಿ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಟಿಲ್ ಎಂಡ್. ಇದು ಇವತ್ತಿನ